ನಾವೆಲ್ಲ ಜೊತೆಗೆ ಇದ್ದು ಕೆಲಸ ಮಾಡಿದ್ರೆ ಕಾಂಗ್ರೆಸ್ ಸ್ವತಂತ್ರ ತಂದಿರೋದು ನಾವು ಎಷ್ಟು ಅಂತ ತ್ಯಾಗಗಳು ಕೊಟ್ಟಿದ್ದೀವಿ ಇಂದಿರಾ ಗಾಂಧಿ ಕಲ್ಕೊಂಡಿದ್ದೀವಿ ರಾಹುಲ್ ರಾಜೀವ್ ಗಾಂಧಿ ಅವರಿಗೆ ಕಲ್ಕೊಂಡಿದ್ದೀವಿ ಇಷ್ಟೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಅವರೆಲ್ಲ ಕಲ್ಕೊಂಡ್ಬಿಟ್ಟು ಅವರಕ್ಕೋಸ್ಕರ ಬದುಕ್ತಾ ಇಲ್ಲ ಈ ದೇಶಕ್ಕೋಸ್ಕರ ಬದುಕ್ತಾ ಇರೋರು ಆದರೆ ನಾವು ಎಲ್ಲ ಜೊತೆಗೆ ಸೇರಿ ನಾವು 140 150 ಸೀಟು ಗೆತ್ತುಕೊಂಡು ಬರಬೇಕಂತ ನಾ ಎಲ್ಲ 224 ಕ್ಷೇತ್ರದಲ್ಲಿ ಇರೋ ಎಂಎಲ್ಎಗಳಿಗೆ ಮತ್ತೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಲೀಡರ್ಗಳಿಗೆ ಎಲ್ಲರಿಗೂ ಮನವಿ ಮಾಡಿ ನಾನು ರಿಕ್ವೆಸ್ಟ್ ಮಾಡಿ ಈ ಸಲ ನಮಗೆ ಸಿದ್ದರಾಮಯ್ಯ ಸಾಹೇಬರಿಗೋ ಇಲ್ಲ ನಮ್ಮ ಡಿಕೆ ಶಿವಕುಮಾರ್ ಸಾಹೇಬರಿಗೋ ಅವರು ರಾತ್ರಿ ಹಗಲು ಕಷ್ಟಪಟ್ಟುಕೊಂಡು 224 ಕ್ಷೇತ್ರದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಸಪೋರ್ಟ್ ಮಾಡಬೇಕು ಅವರಿಗೆ ಬೆನ್ನಾಗಿ ನಾವು ನಿಲ್ಲಬೇಕು ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅಂತ ನಾನು ಇದು ಹೇಳ್ತಾ ಇದೀನಿ ಇನ್ನೊಂದು ಸಲ ಹೇಳ್ತಾ ಇದೀನಿ ನಾನು ಕೆಪಿಸಿಸಿ ಅಲ್ಲಿ ವಿಥೌಟ್ ಪರ್ಮಿಷನ್ ಹೋಗಿ ಮಾತಾಡಿದ್ದಕ್ಕೆ ನಾನು ಕ್ಷಮೆ ಕೇಳ್ತಾ ಇದೀನಿ ನನಗೆ ಕ್ಷಮಿಸ್ ಬಿಡಿ ಅಂತ ಎಲ್ಲಾ ಲೀಡರ್ ಗಳಿಗೆ ಎಲ್ಲಾ ಕಾಂಗ್ರೆಸ್ ಲೀಡರ್ ಗಳಿಗೆ ಎಲ್ಲಾ ಕರ್ನಾಟಕ ಕ್ಷೇತ್ರದ ಜನಗಳಿಗೆ ಎಲ್ಲರಿಗೂ ನಾನು ಮನವಿ ಮಾಡಿ ಇನ್ನೊಂದು ಸಲ ಕೇಳ್ತೀನಿ ನನಗೆ ಕ್ಷಮಿಸ್ ಬಿಡಿ ಅಂತ ಹೇಳಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಪಾರ್ಟಿ ನಮಸ್ಕಾರ ಕಾಂಗ್ರೆಸ್ ಇದೆ ಜೆಡಿಎಸ್ ಇಂದಾನು ಬಂದ್ರು ಆಮ್ ಆದ್ಮಿ ಪಾರ್ಟಿ ಇಂದಾನು ಬಂದ್ರು ಬೇರೆ ಯಾವ್ದಾದ್ರು ಪಾರ್ಟಿ ಇಂದಾನು ಬಂದ್ರು ಆದ್ರೆ ನಾನು ಕಿಸಾನ್ ಪಾರ್ಟಿ ಇಂದ ಬಂದ್ರು ಎಲ್ಲಾ ಪಾರ್ಟಿ ಇಂದ ಬಂದ್ರೇನು ನನ್ನ ಬ್ಲಡ್ ಅಲ್ಲಿ ಕಾಂಗ್ರೆಸ್ ಇದೆ ಅದು ಹೆಂಗೆ ಕಾಂಗ್ರೆಸ್ಗೆ ಮೋಸ ಮಾಡೋಕ್ಕೆ ಮನಸ್ಸಾಗ್ಬೋದು ಸರ್ ನಾವು ಮಾಡೋಕ್ಕೆ ಹೋಗೋದಿಲ್ಲ ಸರ್ ನಾನು ಈ ಪಾರ್ಟಿಯಲ್ಲಿ ಟಿಕೆಟ್ ಕೊಟ್ಟರೇನು ಒಂದು ಕೊಟ್ಟಿಲ್ಲ ಅಂದ್ರೆ ಒಂದು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಏನು ಹೇಳ್ತಾರೆ ಅದನ್ನ ಫೈನಲ್ ಅವರು ತೀರ್ಮಾನ ಮಾಡಬೇಕು ನನ್ನ ಬಗ್ಗೆ ಡಿ ಕೆ ಶಿವಕುಮಾರ್ ಸಾಹೇಬರು ತೀರ್ಮಾನ ತಗೋಬೇಕಂತ ನಾನು ವಿನಂತಿ ಮಾಡಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಪಾರ್ಟಿ ನಮಸ್ಕಾರ